Spandana Business Awards brought to you by Karnataka Bank Limited, Adani Group and the Gateway Hotel. ನಮಸ್ಕಾರ ವೀಕ್ಷಕರೇ, ಸ್ಪಂದನ ಬಿಸ್ನೆಸ್ ಅವಾರ್ಡ್ಸ್ನ ಮತ್ತೊಂದು ಸಂಚಿಕೆಗೆ ಸ್ವಾಗತ. ಸ್ಪಂದನ ವಾಹಿನಿಯ ಈ ವಿಶೇಷ ಪ್ರಯತ್ನಕ್ಕೆ ಕಾರ್ಪೊರೇಟ್ ವಲಯದಲ್ಲಿ ಶ್ಲಾಘನೆ ವ್ಯಕ್ತವಾಗಿದೆ. ಉದ್ಯಮದ ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಿದಂತಹ ಹಲವರಿಗೆ ಗುರುತಿಸುವಿಕೆ ಏನಿದೆ ಅದು ಅವರಲ್ಲಿ ಮಾತ್ರ ಅಲ್ಲ, ನಮ್ಮಲ್ಲೂ ಕೂಡ ಹೊಸ ಹುಮ್ಮಸ್ಸನ್ನು ಮೂಡಿಸಿದೆ. ಪ್ರತಿ ವರ್ಷವೂ ಈ ತರಹದ ಕಾರ್ಯಕ್ರಮ ಆಯೋಜಿಸುವ ಇರಾದೆಯನ್ನು ವಾಹಿನಿಯ ಮುಖ್ಯಸ್ಥರಾದ ವಿಲಾಸ್ ನಾಯಕ್ ವ್ಯಕ್ತಪಡಿಸಿದರು. ಉದ್ಯಮದಲ್ಲಿದ್ದುಕೊಂಡು ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಾಗಿ ಗಣನೀಯ ಸಮಾಜ ಸೇವೆ ಸಲ್ಲಿಸಿದಂತಹ ಉದಯಕುಮಾರ್ ಶೆಟ್ಟಿ, ಇನ್ನು ಹೆಸರಾಂತ ಹರ್ಷ ಸಂಸ್ಥೆಯ ಮುಖ್ಯಸ್ಥರು, ಹೆಸರಾಂತ ಉದಯಾ ಗ್ರೂಪ್ನ ಮುಖ್ಯಸ್ಥರಾದಂತಹ ರಮೇಶ್ ಬಂಗೇರ, ಕಾಂಚನ ಹುಂಡಾಯಿನ ಮುಖ್ಯಸ್ಥರಾದಂತಹ ಪ್ರಸಾದ್ ರಾಜ್ ಕಾಂಚನ್ರನ್ನು ಗೌರವಿಸಲಾಯಿತು. ನೆರೆದಂತಹ ಗಣ್ಯರಿಗೆ ವಿಶೇಷ ಹಡಗಿನ ಆಕಾರದ ಸ್ಮರಣಿಕೆಯನ್ನು ನೀಡಲಾಯಿತು. ಅಂತಾರಾಷ್ಟ್ರೀಯ ಖ್ಯಾತಿಯ ಜಾದುಗಾರ ಜೂನಿಯರ್ ಶಂಕರ್ ಉರ್ಫ್ ತೇಜಸ್ವಿ ನೆರೆದಿದ್ದವರೆಲ್ಲರನ್ನ ಕೂಡ ತನ್ನ ಜಾದು ಪ್ರದರ್ಶನದಿಂದ ರಂಜಿಸಿದರು. I would like to call upon Mr. Mahabaleshwar MS to give away the next awards. He is the CGM of Karnataka Bank. The award goes to Mr. Uday Kumar Shetty, INA, District President, Indian Human Rights Panel. ಆಕರ್ಷಕ ವ್ಯಕ್ತಿತ್ವ, ನಗುಮೊಗದ ಇವರು ತನ್ನೂರಲ್ಲಿ ಚಿರಪರಿಚಿತರು. ಉದ್ಯಮಿಯಾಗಿ ಯಶಸ್ಸು ಕಂಡವರು. ತಳಮಟ್ಟದಲ್ಲಿ ಶುರು ಮಾಡಿಕೊಂಡ ಉದ್ಯಮ ಇಂದು ಹಲವು ಮಂದಿಗೆ ಉದ್ಯೋಗ ನೀಡಿದೆ. JCI ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಸಕ್ರಿಯ ಸದಸ್ಯರಾಗಿ ತೊಡಗಿ ತನ್ನದೇ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಸಮಾಜ ಸೇವೆಗೆ ಹೆಸರಾದವರು. ಮಾನವ ಹಕ್ಕು ಆಯೋಗದ ಉಡುಪಿ ಜಿಲ್ಲೆಯ ಅಧ್ಯಕ್ಷರಾಗಿರುವ ಇವರು ಅದೆಷ್ಟೋ ನಿರಾಶ್ರಿತರಿಗೆ ಆಶ್ರಯವಾಗಿ ನಿಂತಿದ್ದಾರೆ. ಉದ್ಯಮ ರಂಗದಲ್ಲಿದ್ದುಕೊಂಡೇ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಕರಾವಳಿ ಕರ್ನಾಟಕದ ಹೆಸರಾಂತ ಸ್ಪಂದನ ವಾಹಿನಿ ಬೆಸ್ಟ್ ಆಂಟ್ರಪ್ರಿನರ್ ಇನ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಪ್ರಶಸ್ತಿ ನೀಡಿ ಉದಯ್ ಕುಮಾರ್ ಶೆಟ್ಟಿ ಇನ್ನ ಇವರನ್ನು ಗೌರವಿಸುತ್ತಿದೆ. ಬೇಕಾದಂಥ ಪ್ರಶಸ್ತಿ ಅಲ್ಲ ಇದು, ನಮ್ಮ ಟೀಮ್ಗೆ, ಎಲ್ಲ ನನ್ನ ಕಾರ್ಯದರ್ಶಿ ಆಗಿರೋಂಥ ರತ್ನಾಕರ ಇಂದ್ರಳಿ ಅವರಾಗಿರ್ಬೋದು, ಲಕ್ಷ್ಮೀಕಾಂತ್ ಬಿಸ್ಕೂರ್ ಇರ್ಬೋದು, ವಿವೇಕ್ ಅವ ಇರ್ಬೋದು, ಚಂದ್ರಕಾಂತ್ ರಾವ್ ಇರ್ಬೋದು, ಇವರೆಲ್ಲ ನಮ್ಮ ಮಂಗಳೂರು ಜಿಲ್ಲಾಧ್ಯಕ್ಷರಾದಂಥ ಆನಂದ ಶೆಟ್ಟಿ ಅವರನ್ನು ಮುಟ್ಟಿದ್ದಾರೆ. ನಮ್ಮದೊಂದು ತಂಡ ಏನಿದೆ, ಮಾನವ ಹಕ್ಕುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದು ಮತ್ತು ಸಾಮಾಜಿಕ ಕಳಕಳಿ ಇರುವಂಥ ಕೆಲಸವನ್ನು ನಿರಂತರವಾಗಿ ಮಾಡುವಂಥದ್ದು, ಆ ಮುಖಾಂತರ ನಾವು ಏನು ಸೇವೆ ಮಾಡಿದ್ದೇವೆ ಅದಕ್ಕೆ ಈ ಸ್ಪಂದನ ಚಾನೆಲ್ನವರು ನಮ್ಮನ್ನು ಗುರುತಿಸ್ತಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಏನು ಕೆಲಸ ಕಾರ್ಯ ಚಟುವಟಿಕೆಗಳಿವೆ ಅದಕ್ಕೆ ಸ್ವಲ್ಪ ವೇಗ ಜಾಸ್ತಿ ಆಗ್ತದೆ ಅಂತ. ಬೆಸ್ಟ್ ಎಂಟರ್ಪ್ರನರ್ ಇನ್ ದ ರೀಟೇಲ್ ಸೆಕ್ಟರ್. ದ ಪ್ರೆಸ್ಟೀಜಿಯಸ್ ಅವಾರ್ಡ್ ಗೋಸ್ ಟು ಮಿಸ್ಟರ್ ಸೂರ್ಯಪ್ರಕಾಶ್ ಕೆ, ಮ್ಯಾನೇಜಿಂಗ್ ಡೈರೆಕ್ಟರ್, ಪ್ರಕಾಶ್ ರಿಟೇಲ್ ಪ್ರೈವೇಟ್ ಲಿಮಿಟೆಡ್. ಹರ್ಷ, ಕೆಲವು ಬ್ರ್ಯಾಂಡ್ಗಳಿಗೆ ವಿವರಣೆಯ ಅಗತ್ಯ ಇರೋದಿಲ್ಲ, ಅಂತಹ ಪಟ್ಟಿಗೆ ಇವರ ಹೆಸರು ಕೂಡ ಸೇರ್ಪಡೆಯಾಗುತ್ತೆ. ತಮ್ಮನ್ನು ತಾವು ಜಾಹೀರಾತುಗಳಲ್ಲಿ ಪರಿಚಯಿಸಿಕೊಳ್ಳೋದ್ರಲ್ಲೂ ಕೂಡ ಇವರು ಭಿನ್ನರು. ದಿನಬಳಕೆಯ ವಸ್ತುಗಳು, ಟಿವಿ, ರೇಡಿಯೋ, ಆಡಿಯೋ, ಅಡುಗೆ ಮನೆಯಲ್ಲಿನ ವಸ್ತುಗಳು, ಮೊಬೈಲ್ ಫೋನ್ಗಳು, ಕ್ಯಾಮರಾ, ಕಂಪ್ಯೂಟರ್ಗಳು ಇತ್ಯಾದಿ ಎಲ್ಲವೂ ಕೂಡ ಒಂದೇ ಸೂರಿನಡಿಯಲ್ಲಿ ಪಡೆಯಬಹುದಾದಂತಹ ಹರ್ಷ ಸಂಸ್ಥೆಯ ಸೂರ್ಯ ಪ್ರಕಾಶ್ಗೆ ಬೆಸ್ಟ್ ಆಂಟ್ರಪ್ರಿನರ್ ಇನ್ ರಿಟೇಲ್ ಸೆಕ್ಟರ್ ಪ್ರಶಸ್ತಿ ನೀಡಿ ಕರಾವಳಿ ಕರ್ನಾಟಕದ ಹೆಸರಾಂತ ಸ್ಪಂದನ ವಾಹಿನಿ ಗೌರವಿಸುತ್ತಿದೆ. Again, this prestigious award goes to Mr. Ramesh A. Bangera, Managing Partner, Udaya Group of Industries. Mr. Ramesh A. Bangera. Thank you.
ತಮ್ಮ ದೂರದೃಷ್ಟಿತ್ವದೊಂದಿಗೆ ತನ್ನದೇ ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸುವ ಮಹತ್ವಾಕಾಂಕ್ಷೆಯ ಕನಸಿನೊಂದಿಗೆ ರಮೇಶ್ ಎ ಬಂಗೇರರು 1979 ತಮ್ಮ ಬೈಲೂರಿನ ಸಣ್ಣ ಶೆಡ್ ಒಂದರಲ್ಲಿ ಉದಯ ಅಲ್ಯೂಮಿನಿಯಂ ಇಂಡಸ್ಟ್ರಿ ಸಂಸ್ಥೆಯನ್ನ ಸ್ಥಾಪಿಸುತ್ತಾರೆ. ಕಾಲಕ್ರಮೇಣ ತನ್ನ ಉದಯ ಬ್ರ್ಯಾಂಡ್ನ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ತನ್ನದೇ ಛಾಪು ಮೂಡಿಸುತ್ತಾ ಉತ್ಪಾದನಾ ಮತ್ತು ಮಾರಾಟ ಮಳಿಗೆಗಳ ಸ್ಥಾಪನೆಯೊಂದಿಗೆ ಒಂದೊಂದೇ ಮೈಲಿಗಲ್ಲು ಸೃಷ್ಟಿಸಿ ಇಂದಿಗೆ ಸಣ್ಣ ಸಂಸ್ಥೆಯಿಂದ ಉದಯ ಸಮೂಹ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಉದಯ ಸಮೂಹ ಸಂಸ್ಥೆಯು ಇಂದು ಕೇವಲ ಉದ್ಯಮಕ್ಕೆ ಮಾತ್ರ ಸೀಮಿತವಾಗಿರದೆ ಉದಯದ ನೌಕರರು ತಮ್ಮ ಮಾಲಕರ ಮಾರ್ಗದರ್ಶನದಲ್ಲಿ ಸ್ವಚ್ಛ ಭಾರತ್, ಗ್ರೀನ್ ಪ್ಲಾಂಟೇಷನ್ ಮುಂತಾದಂತಹ ಸಮಾಜ ಸೇವಾ ಕಾರ್ಯಗಳಲ್ಲೂ ಕೂಡ ಸಕ್ರಿಯವಾಗಿ ತಮ್ಮನ್ನ ತೊಡಗಿಸಿಕೊಂಡಿರುತ್ತಾರೆ. 1979 ಕೇವಲ 5 ಮಂದಿ ಕಾರ್ಮಿಕರೊಂದಿಗೆ ಪ್ರಾರಂಭವಾದಂತಹ ಉದಯ ಅಲ್ಯೂಮಿನಿಯಂ ಇಂಡಸ್ಟ್ರೀಸ್ ಇಂದು ಮಣಿಪಾಲ, ಕುಮ್ಟಾ, ಶಿವಮೊಗ್ಗ, ಬೆಳ್ತಂಗಡಿ, ಕಾಪು, ಶಂಕರ್ಪುರದಲ್ಲಿ ಒಟ್ಟು 10 ಉತ್ಪಾದನಾ ಘಟಕಗಳನ್ನು ಹೊಂದಿದ್ದು ಉಡುಪಿ, ಮಣಿಪಾಲ, ಕುಮ್ಟಾ, ಮಂಗಳೂರು, ಬ್ರಹ್ಮಾವರ, ಶಿರ್ಸಿ, ಕಾಪು, ಬಜ್ಪೆ ಸೇರಿದಂತೆ 9 ಸುಸಜ್ಜಿತ ಕಿಚನ್ ವೇರ್ ಸೂಪರ್ ಮಾರ್ಕೆಟ್ಗಳನ್ನು ಸ್ಥಾಪಿಸಿದ್ದು ಸುಮಾರು 500 ಹೆಚ್ಚು ಕಾರ್ಮಿಕರಿಗೆ ಉದ್ಯೋಗ ಒದಗಿಸುತ್ತಿದೆ. ಇಂತಹ ಸಂಸ್ಥೆಯ ರುವಾರಿಯಾಗಿರುವ ರಮೇಶ್ ಬಂಗೇರ ಅವರಿಗೆ ಕರಾವಳಿ ಕರ್ನಾಟಕದ ಹೆಸರಾಂತ ಸ್ಪಂದನ ವಾಹಿನಿ ಪ್ರತಿಷ್ಠಿತ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಬಿಸ್ನೆಸ್ ಅವಾರ್ಡ್ಸ್ 2016 ಇದರಲ್ಲಿ ಬೆಸ್ಟ್ ಇಂಟರ್ಪ್ರಿನರ್ ಇನ್ ರಿಟೇಲ್ ಸೆಕ್ಟರ್ ಈ ಅವಾರ್ಡನ್ನು ತನ್ನದಾಗಿಸಿಕೊಂಡಿರುವವರು ಶ್ರೀ ರಮೇಶ್ ಎನ್ ಎ ಬಂಗೇರ, ಮ್ಯಾನೇಜಿಂಗ್ ಪಾರ್ಟ್ನರ್ ಉದಯ ಗ್ರೂಪ್ ಆಫ್ ಇಂಡಸ್ಟ್ರೀಸ್. ಶ್ರೀ ರಮೇಶ್ ಎ ಬಂಗೇರ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗಾಗಲೇ ತಮ್ಮ ಅವಾರ್ಡನ್ನು ಪಡೆದುಕೊಂಡಿದ್ದಾರೆ. ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ನಮ್ಮ ವೀಕ್ಷಕರ ಕಡೆಯಿಂದ ಹಾಗೂ ಸ್ಪಂದನ ಟಿವಿ ಟೀಮ್ ವತಿಯಿಂದ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಅವಾರ್ಡನ್ನು ಪಡೆದುಕೊಳ್ತಿರುವಾಗ ತಮಗೆ ಏನನ್ನಿಸ್ತು ಸರ್? ದಯವಿಟ್ಟು ನಮ್ಮ ಖುಷಿ ಆಗ್ತದೆ. ಪ್ರಥಮವಾಗಿ ನಾನು ಸ್ಪಂದನ ಮಾಧ್ಯಮಕ್ಕೆ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ, ಯಾಕೆಂದರೆ ನಮ್ಮ ಸಂಸ್ಥೆಯನ್ನು ಗುರುತಿಸಿದ್ದಕ್ಕೆ ಮಾತ್ರವಲ್ಲ, ಈ ಸ್ಪಂದನ ಮಾಧ್ಯಮ ಇಡೀ ವಿಶ್ವದಲ್ಲಿ ಪ್ರಚಾರಕ್ಕೆ ಬರಲಿ, ಉತ್ತಮವಾಗಿ ಬೆಳೆಯಲಿ, ಜನಗಳಿಗೆ ಹೆಚ್ಚಿನ ಒಂದು ಒಳ್ಳೊಳ್ಳೆ ವಿಷಯವನ್ನು ದೇಶದ ವಿಷಯವನ್ನು ಕೊಡುವಂಥ ಮಾಧ್ಯಮ ಆಗಲಿ ಅಂತ ನಾನು ಹಾರೈಸಿ ಈ ಒಂದು ಅವಾರ್ಡನ್ನು ನಾನು ನನ್ನ ನೌಕರರಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಸರಿ, ಶ್ರೀ ರಮೇಶ್ ಬಂಗೇರ ಅವರು ಹೇಳಿದ ಹಾಗೆ ಎಲ್ಲ ಉದ್ಯಮದಲ್ಲಿ ಯಶಸ್ಸು ಬರೀ ಒಬ್ಬರದೇ ಆಗಿರೋದಿಲ್ಲ, ಇಡೀ ಟೀಮ್ ಅದಕ್ಕೋಸ್ಕರ ಕೆಲಸ ಮಾಡುತ್ತದೆ. ತನ್ನ ಈ ಯಶಸ್ಸನ್ನು ತನ್ನ ನೌಕರರೊಂದಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತಾರೆ ಅನ್ನುವ ದೊಡ್ಡ ಮಾತನ್ನು ಶ್ರೀಯುತರು ಹೇಳಿದ್ದಾರೆ. ಅದೇ ರೀತಿ ಒಂದು ಮಾಧ್ಯಮವಾಗಿ, ಒಂದು ಅಂತಾರಾಷ್ಟ್ರೀಯ ಮಾಧ್ಯಮವಾಗಿ ಸ್ಪಂದನ ಬೆಳಿಲಿ ಅನ್ನುವ ಆಶೀರ್ವಾದವನ್ನು ಸಹ ಈ ಸಂದರ್ಭದಲ್ಲಿ ಮನದುಂಬಿ ಅವರು ಹೇಳಿದ್ದಾರೆ. ಆದರೆ ವೀಕ್ಷಕರೇ, ತಮಗೆ ಗೊತ್ತಿರುವ ಹಾಗೆ ಸ್ಪಂದನ ಟಿವಿ ಆನ್ಲೈನಲ್ಲಿ ಲೈವ್ ಈಗಾಗಲೇ ಪ್ರಪಂಚ ಮಟ್ಟದ ಎಲ್ಲರನ್ನೂ ವೀಕ್ಷಕರನ್ನು ಬಯಸಿದವ್ರನ್ನೆಲ್ಲ ಅದು ಒಂದು ಕ್ಲಿಕ್ನಲ್ಲಿ ತಮ್ಮ ಮನೆಗೆ ಊರಿನ ಸಮಾಚಾರ ಸುದ್ದಿಗಳನ್ನು ತೆಗೊಂಡು ಬರ್ತಾ ಇದೆ. ಈ ವಿಷಯ ತಮಗೆ ಗೊತ್ತಿರಬಹುದು. ಈ ಸಂದರ್ಭದಲ್ಲಿ ಇಲ್ಲಿ ಭಾಗವಹಿಸಿದ ಶ್ರೀ ರಮೇಶ್ ಎ ಬಂಗೇರ ಇವರಿಗೆ ಹೃತ್ಪೂರ್ವಕ ಧನ್ಯವಾದ ಹಾಗೂ ತಮ್ಮೆಲ್ಲರ ವತಿಯಿಂದ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದ. After seeing these people who have created wonders in their business, I would like to call upon Tejasvi to come over again to create some more wonders. What do you think? When I talk about magic, I always say magic is nothing but the art of misdirection, because people ask me, how do you do it? How is it done? And throughout the show, people tend to see how it is done and so on. They miss the entertainment part of it. So what I would do is, I would tell you what magic is all about, the secret to all the magic tricks, so that you can have a better enjoyment of the show and you can just stop worrying about how it is done. So for that, I would request someone to give me a currency note. The bigger the better. So can I borrow a currency note from someone? Yes sir, currency note, a 2000 rupee note. I would be using this currency note and a pen. And ladies and gentlemen, this is what I'm going to do. I am going to tap this note. By the way, this is not a magic trick, it's just an explanation about what magic is all about. So this is a 2000 rupee note and a pen. Now I am going to tap this note. Am I audible? Yeah, fine. I'm going to tap this note 3 times with this pen. 1, 2, and exactly on the third tap,
this 2000 rupee note is going to disappear right in front of your eyes. And that is one main reason why I do not use my money. Okay, ready? One, two, three. Now when I say three, you all look at the note and the pen disappears. Actually the pen did not disappear. What happened was you were concentrating on the note and I just put the pen behind my ears like this. This is all I did. And now ladies and gentlemen, I say three and the note disappears. Once again, it was the same thing that happened. You were all concentrating on this pen behind my ears and I put the note in my pocket. And ladies and gentlemen, this is what magic is all about. This is about the art of misdirection. You bring your attention to one side and do the magic on the other. And that's what it is all about. Thank you very much, sir. No, by the way, sorry. Since I'm already here with the note, I'd like to share one special thing about this note. I don't know how many of you are aware of it. Because I, over the past few weeks, I came up with a pen. And this is a very special kind of pen. Before I go ahead, so I would like you to please have a look at the pen. Just make sure it's just what it looks like. It's just a pen. Yeah, that's good enough. Thank you. Now, there are various ways of shaking a currency note. But here's one way I use to check whether a currency is counterfeit or not. I've heard that the back of this note, there's something called a soft spot. You know, it's near to that the satellite. No, that's a soft spot. All you need to do is you take the pen and you go like that. And that's all you need to do. But ladies and gentlemen, there's only one person in this whole auditorium who is not smiling. Actually, I missed the spot. It should have been a little bit over to the side. Yeah, that was the right one. That was the right one. Now, what happens is after you do this, all you need to do is this. And that's all. Ladies and gentlemen, the mysterious part is nothing happens to the pen. I'm still not talking about your notes, sir. Well, after doing all this, if something happens to the note, it means it's made out of cheap paper and it's a counterfeit. But that is a very good note indeed, sir. It's well intact. Thank you very much. That's all yours. Thank you very much, sir. Thank you. And you are no more junior Shankar, you are super Shankar senior Shankar. Thank you. I'll always be a junior. Okay, that's wonderful. You really entertained us. Thank you very much. May God bless you. And you're also a businessman in future because you come under GST. Thank you. Now, the most prestigious award, and most of the people are here because of these people. Commuting all the way when Villas wanted to club Mangalore and Udupi. Most of the people, you know, depend on their private vehicles to come down. So we have kept these awards as the most prestigious and the important awards. The other awards in the business entrepreneur in automotive sector, and that is Villas automobile sector, and that is Villas his own field. So he wanted to give most important to these awards. So I would like to call upon all the dignitaries, Mr. P. Jayarama Bhat, MD CEO Karnataka Bank, and Mr. Ullas Kamath, Joint MD CFO Jyothi Laboratories, and Mr. Kishore Alva, Mr. Mahabaleshwar MS, Mr. Srikrishna Rao Kodancha, and Mr. Jeevan Saldanha, onto the dais. And the police superintendent of Mangalore, so please come over. I request Mr. Vilas Naik, CMD Hanuman Group of Concern, to join us, and Mr. Punlik Pai, CEO Spandana TV, and Mrs. Poonam Varnekar, GM Spandana, please come out to the stage. We would like to hand over the mementos to the guests, to Mr. P. Jayarama Bhat. Thank you very much, sir, for spending this wonderful evening with us. Your presence indeed made us really feel great. Mr. Ullas Kamath, thank you, sir. Thank you very much.
Kishore Alva. Thank you, Kishore, for being with us. Mr. Mahabaleshwar MS, sir, thank you very much for joining us. Mr. Krishna Rao Kodancha, sir, thank you for joining us. Mr. Jeevan Saldanha, thank you for sharing the evening with us. Mr. Borase, ASP Mangalore, thank you, sir, thank you for being with us. Now, the most prestigious award of the evening, Best Entrepreneur in Automobile Sector. I would like to call upon Mr. Sai Prasad to come out to the stage and join us while giving this award. I request Mr. Jayarama to announce the award, Best Entrepreneur in the Automobile Sector. Most prestigious award, Best Entrepreneur in Automobile Sector, Mr. Prasad Raj Kanchan, MD Kanchan Hyundai. ಕಾಲೇಜು ದಿನಗಳಿಂದಲೇ ಉತ್ತಮ ವಾಗ್ಮಿಯವರು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಮುಂದೊಂದಿನ ಹೆಸರುವಾಸಿ ಉದ್ಯಮಿಯಾಗುವ ಲಕ್ಷಣ ಅಂದೇ ಕಾಣಿಸಿತ್ತು. ಎಂಬಿಎ ಪದವಿ ಪಡೆದ ನಂತರ ಸ್ವಂತ ಉದ್ಯಮ ಪ್ರಾರಂಭಿಸಿದ ಇವರು ಹುಂಡಾಯ್ ಪ್ಯಾಸೆಂಜರ್ ಕಾರ್ಸ್, ಹಾಂಡಾ ಟೂ ವೀಲರ್ಸ್, ಅಶೋಕ್ ಲೈಲ್ಯಾಂಡ್ ಕಮರ್ಷಿಯಲ್ ವಾಹನಗಳು ಮತ್ತು ಟಿವಿಎಸ್ ಮೋಟಾರ್ಸ್ಗಳಿಗೆ 6 ಜಿಲ್ಲೆಗಳಲ್ಲಿ ಅಧಿಕೃತ ಮಾರಾಟಗಾರರು. ಸುಮಾರು 500 ಮಂದಿ ಇವರಲ್ಲಿ ಉದ್ಯೋಗಸ್ಥರಾಗಿದ್ದಾರೆ. ಉದ್ಯಮ ಕ್ಷೇತ್ರದ ಸಾಧನೆಗಾಗಿ ಈಗಾಗಲೇ ಹಲವಾರು ಪ್ರಶಸ್ತಿಯನ್ನು ಪಡೆದಿರುವ ಇವರು ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟ್ನ ಇಂಡಸ್ಟ್ರಿ ಟ್ರಸ್ಟಿ ಕೂಡ ಆಗಿ ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಕಾಂಚನ ಗ್ರೂಪ್ ಆಫ್ ಕಂಪನೀಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಚೇರ್ಮನ್ ಹುದ್ದೆ ಅಲಂಕರಿಸಿರುವ ಪ್ರಸಾದ್ ರಾಜ್ ಕಾಂಚನ್ ಇವರಿಗೆ ಕರಾವಳಿ ಕರ್ನಾಟಕದ ಹೆಸರಾಂತ ಸ್ಪಂದನ ವಾಹಿನಿ ಪ್ರತಿಷ್ಠಿತ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಬೆಸ್ಟ್ ಎಂಟರ್ಪ್ರಿನರ್ ಇನ್ ಆಟೋಮೊಬೈಲ್ ಸೆಕ್ಟರ್ ಈ ಅವಾರ್ಡನ್ನು ಪಡೆದುಕೊಂಡವರು ಶ್ರೀ ಪ್ರಸಾದ್ ರಾಜ್ ಕಂಚನ್, ಎಂ ಡಿ ಕಂಚನ್ ಹುಂಡಾಯ್. ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವಾರ್ಡನ್ನು ಪಡೆದುಕೊಂಡಿದ್ದಾರೆ. ಇವರಿಗೆ ನಾವು ಹೃದಯ ತುಂಬಿ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದವನ್ನು ಸಹ ಹೇಳ್ತಾ ಇದ್ದೇನೆ ಸರ್. ಈ ಒಂದು ಅವಾರ್ಡನ್ನು ಬೆಸ್ಟ್ ಎಂಟರ್ಪ್ರಿನರ್ ಇನ್ ಆಟೋಮೊಬೈಲ್ ಸೆಕ್ಟರ್ ಈ ಒಂದು ಅವಾರ್ಡ್ ತೆಗೆದುಕೊಳ್ಳುವಾಗ ತಮಗೆ ಯಾವ ರೀತಿ ಭಾವನೆಗಳು ಇದ್ದವು ಅಥವಾ ವಾಟ್ ಆರ್ ಯು ಫೀಲಿಂಗ್ ರೈಟ್ ನೌ? ಕ್ಯಾನ್ ಯು ಶೇರ್ ಪ್ಲೀಸ್ ವಿತ್ ಅವರ್ ವ್ಯೂವರ್ಸ್? ಅಡಿಷನಲ್ ಫೆದರ್ ಇನ್ ಅವರ್ ಕ್ಯಾಪ್. ಅದು ನಾವು ಆ್ಯಸ್ ಎ ಆಟೋಮೊಬೈಲ್ ಡೀಲರ್ ವಿ ಹ್ಯಾವ್ ಗಾಟ್ ಮೆನಿ ಅವಾರ್ಡ್ಸ್ ಆ್ಯಂಡ್ ದಿಸ್ ಈಸ್ ಅ ಸ್ಪೆಷಲ್ ಇವೆಂಟ್ ಫಾರ್ ಅಸ್ ಬಿಕಾಸ್ ಇದು ನಮ್ಮ ಲೋಕಲ್ ಕಂಪನೀಸ್ ಹ್ಯಾವ್ ಅವಾರ್ಡೆಡ್ ಅಸ್. ದೇ ಹ್ಯಾವ್ ರೆಕಗ್ನೈಸ್ಡ್ ಅವರ್ ಪರ್ಫಾರ್ಮೆನ್ಸ್ ಆ್ಯಂಡ್ ದಿಸ್ ಅವಾರ್ಡ್ ಗೋಸ್ ಟು ಮೈ ಎಂಪ್ಲಾಯೀಸ್ ಮೋಸ್ಟ್ ಆಫ್ ದಿಸ್ ಥಿಂಗ್ ಬಿಕಾಸ್ ವಿ ಹ್ಯಾವ್ ಅರೌಂಡ್ 500 ಪೀಪಲ್ ವಿತ್ ಅಸ್ ಹು ಆರ್ ವರ್ಕಿಂಗ್ ಇನ್ ದ ಡಿಫ್ರೆಂಟ್ ಡೀಲರ್ಶಿಪ್ಸ್ ರೈಟ್ ಫ್ರಮ್ ಟೂ ವೀಲರ್ ಟು ಸಿಕ್ಸ್ ವೀಲರ್ಸ್ ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಲಾಟ್. ದೇ ನೋ ದೇರ್ ಜಾಬ್ ರೆಸ್ಪಾನ್ಸಿಬಿಲಿಟಿ ಸೊ ದೇ ಮೇಡ್ ಅವರ್ ಕಂಪನಿ ವೆರಿ ವೆಲ್ ಇನ್ ದ ಫೀಲ್ಡ್. ಸೊ ದಿಸ್ ಇಸ್ ಅ ಬೆಸ್ಟ್ ಒನ್ ಆಫ್ ದ ಬೆಸ್ಟ್ ಬೆಸ್ಟ್ ಮೂಮೆಂಟ್ ಫಾರ್ ಅಸ್. ಯಾ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಪ್ರಸಾದ್ ರಾಜ್ ಸರ್ ಹೇಳಿದ ಹಾಗೆ ತಮ್ಮ ಯಶಸ್ಸನ್ನು ತಮ್ಮ ಕೆಲಸಗಾರರ ಜೊತೆಗೆ ಇವರು ಹಂಚಿಕೊಳ್ತಾರೆ. ಅವರು ದುಡಿದದ್ರಿಂದ ಅವರು ಒಂದು ನಿಷ್ಠೆ, ಒಂದು ಭಾವನೆಗಳನ್ನು ಈ ಒಂದು ಕಂಪನಿ ಬಗ್ಗೆ ಇಟ್ಟುಕೊಂಡದ್ರಿಂದ ಈ ಒಂದು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತಾರೆ. ಶ್ರೀ ಪ್ರಸಾದ್ ರಾಜ್ ಕಂಚನ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗೊಂದು ಬ್ರೇಕ್, ನಂತರ ಸ್ಪಂದನ ಬಿಸ್ನೆಸ್ ಅವಾರ್ಡ್ಸ್ ಮತ್ತೆ ಮುಂದುವರಿತದೆ. ಸ್ಪಂದನ ಬಿಸ್ನೆಸ್ ಅವಾರ್ಡ್ಸ್ ಬ್ರಾಟ್ ಟು ಯು ಬೈ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್, ಅದಾನಿ ಗ್ರೂಪ್ ಅಂಡ್ ದಿ ಗೇಟ್ವೇ ಹೋಟೆಲ್. ಸ್ಪಂದನ ಬಿಸ್ನೆಸ್ ಅವಾರ್ಡ್ಸ್ ಬ್ರಾಟ್ ಟು ಯು ಬೈ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್, ಅದಾನಿ ಗ್ರೂಪ್ ಅಂಡ್ ದಿ ಗೇಟ್ವೇ ಹೋಟೆಲ್.
ಬ್ರೇಕ್ ಆದಮೇಲೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಹೆಸರಾಂತ ಅರವಿಂದ್ ಮೋಟರ್ಸ್ನ ಮುಖ್ಯಸ್ಥರಾದಂತಹ ಯುವ ಉದ್ಯಮಿಯೂ ಆದಂತಹ ಅರ್ಜುನ್ ರಾವ್ ಅವರನ್ನ ಬೆಸ್ಟ್ ಆಂಟರ್ಪ್ರಿನರ್ ಇನ್ ಆಟೋಮೊಬೈಲ್ ಸೆಕ್ಟರ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನಂತರ ಹನುಮಾನ್ ಸಂಸ್ಥೆಯ ಮುಖ್ಯಸ್ಥರಾದಂತಹ ವಿಲಾಸ್ ನಾಯ್ಕ್ ನೆರೆದವರನ್ನ ಉದ್ದೇಶಿಸಿ ಮಾತನಾಡಿದರು. ಬೆಸ್ಟ್ ಆಂಟರ್ಪ್ರಿನರ್ ಇನ್ ಆಟೋಮೊಬೈಲ್ ಸೆಕ್ಟರ್ ದ ಸೆಕೆಂಡ್ ಅವಾರ್ಡ್. ಬೆಸ್ಟ್ ಆಂಟರ್ಪ್ರಿನರ್ ಇನ್ ಆಟೋಮೊಬೈಲ್ ಸೆಕ್ಟರ್ ಮಿಸ್ಟರ್ ಅರ್ಜುನ್ ರಾವ್ ಡೈರೆಕ್ಟರ್ ಅರವಿಂದ್ ಮೋಟರ್ಸ್. ದಂತಕಥೆ ಆರೂರು ಲಕ್ಷ್ಮೀನಾರಾಯಣರಾಯರು 1929ರಲ್ಲಿ ಆರು ಬಸ್ಸುಗಳೊಂದಿಗೆ ತಮ್ಮ ಕುಟುಂಬವೇ ಮುನ್ನಡೆಸಿಕೊಂಡು ಹೋಗುವಂತಹ ಉದ್ಯಮವೊಂದನ್ನು ಪ್ರಾರಂಭಿಸುತ್ತಾರೆ. ಇಂದು ಅದೇ ಉದ್ಯಮ ಬೃಹದಾಕಾರವಾಗಿ ಬೆಳೆದು ಅವರ ಕುಟುಂಬದ ಮೂರನೇ ತಲೆಮಾರು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರ್ತಾ ಇದೆ. ಕರ್ನಾಟಕದಾದ್ಯಂತ 20 ಶಾಖೆಗಳನ್ನು ಹೊಂದಿದ್ದು ವಾರ್ಷಿಕ ಸುಮಾರು 500 ಕೋಟಿ ವ್ಯವಹಾರ ನಡೆಸ್ತಾ ಇದೆ. ಇಂದಿಗೆ ಹೆಚ್ಚು ಕಡಿಮೆ 1,64,245 ವಾಹನಗಳನ್ನು ಮಾರಾಟ ಮಾಡಿ ಸರ್ವಿಸ್ ನೀಡಲಾಗಿದೆ. ಪ್ರತಿಷ್ಠಿತ ಅರವಿಂದ್ ಮೋಟರ್ಸ್ನ ನಿರ್ದೇಶಕರಾದಂತಹ ಅರ್ಜುನ್ ರಾವ್ ಇವರಿಗೆ ಕರಾವಳಿ ಕರ್ನಾಟಕದ ಹೆಸರಾಂತ ಸ್ಪಂದನ ವಾಹಿನಿ ಪ್ರತಿಷ್ಠಿತ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. I'd like to call upon Mr. P.G. Nayak, who is the backbone of Mr. Vilas Nayak and who has been always a role model for Vilas. Put your hands together for Mr. P.G. Nayak. Coming up with all three generations. Ladies and gentlemen, that is next CMD of Hanuman Motors. Okay, I would like to... Before I conclude, I request Vilas for word of thanks. Dignitaries on the dais, off the dais. This is a dream come true for Spandana TV. Distinguished dignitaries on the dais and off the dais too. I would like to thank Mr. Jayarama Bhat, Mr. Ullas Kamath, Mr. Kishore Alva, Mr. Mahabaleshwar Bhat, Mr. Kodancha, Mr. Jeevan Saldanha, our own SP of this place, Mr. Borase, and all the dignitaries who have already come over here on the dais, received the award, blessed us. Thank you one and all. Let this annual event be continued, whether I'm there in Spandana or not. Spandana TV would surely do this award for future too. Thank you one and all. Spandana Business Awards 2016. ಈ ಕಾರ್ಯಕ್ರಮದಲ್ಲಿ ಬೆಸ್ಟ್ ಎಂಟರ್ಪ್ರಿನರ್ ಇನ್ ಆಟೋಮೊಬೈಲ್ ಸೆಕ್ಟರ್ ಅವಾರ್ಡನ್ನು ತನ್ನದಾಗಿಸಿಕೊಂಡವರು ಶ್ರೀ ಅರ್ಜುನ್ ರಾವ್ ಡೈರೆಕ್ಟರ್ ಅರವಿಂದ್ ಮೋಟಾರ್ಸ್ ಇವರು. ಶ್ರೀಯುತರು ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವಾರ್ಡನ್ನು ಪಡೆದುಕೊಂಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಆ್ಯಂಡ್ ಆಲ್ಸೋ ಐ ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ದ ಪ್ರೋಗ್ರಾಮ್ ಸರ್. ಈ ಒಂದು ಅವಾರ್ಡ್ ಪಡೆದುಕೊಳ್ಳುವಾಗ ತಮಗೆ ಯಾವ ರೀತಿ ಭಾವನೆಗಳಿದ್ವು, ಅಥವಾ ಸ್ಪಂದನದ ಈ ಇನಿಷಿಯೇಟಿವನ್ನು ತಾವು ಯಾವ ರೀತಿ ಸ್ವೀಕರಿಸ್ತೀರಿ ಅಥವಾ ನೋಡ್ತೀರಿ ಅನ್ನೋದು ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ ಸರ್? I think first of all I would like to thank Vilas Nayak and Spandana TV and the entire team for recognizing us and giving us an award. Usually we get an award only in our dealer conferences by our principals, which is Tata Motors, and I'm really happy to have got this award in our hometown in Mangalore, and I think it's a commendable job done by the entire team for organizing this and recognizing most of us here in various industries and departments. So I think a splendid job done, and we hope that this will continue so that it motivates all of us to to prove ourselves more and achieve greater success in this business of ours. Thank you Sri Arjun Rao, and we also wish you that greater success in future. Thank you for participating in the program. Congratulations once again. Thank you. Iga matte inondu break nantra ee sanchike matte mundu varutade. Spandana Business Awards brought to you by Karnataka Bank Limited, Adani Group and the Gateway Hotel. Spandana Business Awards brought to you by Karnataka Bank Limited, Adani Group and the Gateway Hotel.
ಬ್ರೇಕ್ ಆದ್ಮೇಲೆ ಸ್ಪಂದನ ಬಿಸ್ನೆಸ್ ಅವಾರ್ಡ್ಸ್ನ ಈ ಸಂಚಿಕೆಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಬಿಸ್ನೆಸ್ ಅವಾರ್ಡ್ಸ್ನ ಮುಖ್ಯ ಪ್ರಾಯೋಜಕರು ಅದಾನಿ ಸಂಸ್ಥೆ ಮತ್ತು ಕರ್ನಾಟಕ ಬ್ಯಾಂಕ್. ಈ ಸಂಸ್ಥೆಯ ಪ್ರಮುಖರಾದಂತಹ ಕಿಶೋರ್ ಆಳ್ವ ಮತ್ತು ಜಯರಾಮ್ ಭಟ್ ಕಾರ್ಯಕ್ರಮದ ಉದ್ದಕ್ಕೂ ಇದ್ದು ಹುರಿದುಂಬಿಸಿದರು. ಕರ್ನಾಟಕ ಬ್ಯಾಂಕ್ನ ಮತ್ತೊಬ್ಬ ಪ್ರಮುಖರಾದಂಥ ಮಹಾಬಲೇಶ್ವರ್ ರಾವ್ ಮತ್ತು ಜ್ಯೋತಿ ಲ್ಯಾಬೊರೇಟರೀಸ್ ಸಂಸ್ಥೆಯ ಉಲ್ಲಾಸ್ ಕಾಮತ್ ಮನಸಾರೆ ಮಾತನಾಡಿದರು. ಸಂಗೀತ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿತ್ತು. ಸ್ಪಂದನ ವಾಹಿನಿಯ ಸ್ಪಂದನ ಅವಾರ್ಡ್ಸ್ ಕಾರ್ಯಕ್ರಮ ಬಹಳಷ್ಟು ಕ್ಯಾಟಗರಿಯಲ್ಲಿ ಹಲವಾರು ಈ ಎಂಟರ್ಪ್ರಿನರ್ಸನ್ನು ಸ್ಪಂದನ ಟಿ ವಿಯವರು ಪ್ರಶಸ್ತಿ ಕೊಟ್ಟು ಅವರನ್ನು ಸನ್ಮಾನಿಸಿದ್ದಾರೆ. ಈ ಸ್ಪಂದನ ವಾಹಿನಿಯ ಈ ಸಮಾರಂಭಕ್ಕೆ ಕರ್ನಾಟಕ ಬ್ಯಾಂಕಿನವರು ಸ್ಪಂದಿಸಿ ಇವತ್ತಿನ ದಿನ ಈ ಕಾರ್ಯಕ್ರಮದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ಇವತ್ತಿನ ಕಾರ್ಯಕ್ರಮ ಬಹಳಷ್ಟು ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ಮೂಡಿಬಂದಿದೆ. ಈ ಒಂದು ಅವರ ಪ್ರಯತ್ನ ನಿಜವಾಗಿಯೂ ಶ್ಲಾಘನೀಯವಾದುದು. ಇಂತಹ ಪ್ರಯತ್ನ ಪ್ರತಿ ವರ್ಷವೂ ಬರಲಿ. ಹೊಸ ಹೊಸ ಎಂಟರ್ಪ್ರಿನರ್ಸ್ಗೆ ಅವರಿಗೆ ಸ್ಫೂರ್ತಿ ತರಲಿ ಅಂತ ಹೇಳಿ ನಾನು ಸ್ಪಂದನ ಟಿ ವಿಯರಿಗೆ ಕರ್ನಾಟಕ ಬ್ಯಾಂಕಿನ ಪರವಾಗಿ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ವಾಹಿನಿಯ ಸ್ಪಂದನ ಬಿಸ್ನೆಸ್ ಅವಾರ್ಡ್ಸ್ ಇವತ್ತು ಮಂಗಳೂರಿನಲ್ಲಿ ಸಂಪನ್ನಗೊಂಡಿದೆ. ಎಲ್ಲ ಕಡೆಯೂ ಸಹ ಒಂದು ರೀತಿಯಲ್ಲಿ ಒಳ್ಳೆಯ ವಾತಾವರಣವಿತ್ತು. ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಅತ್ಯಂತ ಚೆನ್ನಾಗಿ ಪ್ರಾಯೋಜಿಸಿ ಇವತ್ತು ಎಲ್ಲರೂ ಸಹ ಅದರಲ್ಲಿ ಚೆನ್ನಾಗಿ ಭಾಗವಹಿಸಿದ್ದಾರೆ. ಮುಖ್ಯವಾಗಿ ಗಮನಿಸಬೇಕಾದಂದರೆ ಇಲ್ಲಿಯ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಅಂದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಉದ್ಯಮಗಳು ಹಾಗೂ ಉದ್ಯಮಿಗಳು ಇವರನ್ನು ಗುರುತಿಸಿ ಅವರು ಮಾಡಿದ ಒಳ್ಳೆಯ ಕೆಲಸಗಳನ್ನು ಗುರುತಿಸಿ ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸತಕ್ಕಂತಹ ಒಂದು ಕಾರ್ಯಕ್ರಮ. ಇದರಿಂದ ಈ ಉದ್ಯಮಗಳು ಹಾಗೂ ಉದ್ಯಮಿಗಳು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಗಷ್ಟೇ ದಕ್ಷಿಣ ಈ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗಷ್ಟೇ ಸೀಮಿತಗೊಳ್ಳದೆ ಇಡೀ ಕರ್ನಾಟಕ ಹಾಗೂ ಮುಂದೆ ಇಡೀ ಭಾರತದಲ್ಲಿ ಅವರ ಒಂದು ಉದ್ಯಮ ಹಾಗೂ ಉದ್ದಿಮೆ ಇದು ಚೆನ್ನಾಗಿ ಬೆಳೆಯಲಿ ಅನ್ನತಕ್ಕಂಥ ಒಂದು ಶುಭವನ್ನು ಈ ಸಂದರ್ಭದಲ್ಲಿ ಹಾರೈಸುತ್ತಾ ನಮ್ಮ ಕರ್ನಾಟಕ ಬ್ಯಾಂಕಿಗೂ ಸಹ ಈ ಸಂದರ್ಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಸ್ಪಂದನ ಸುದ್ದಿವಾಹಿನಿ ಸಂಸ್ಥೆಗೆ ಮತ್ತೊಮ್ಮೆ ಪ್ರಶಂಸೆಗಳನ್ನು ಈ ಮೂಲಕ ತಿಳಿಯಬಯಸುತ್ತೇನೆ. Thank you.
ನಾವೀಗ ಸಿ ಎಫ್ ಓ ಆ್ಯಂಡ್ ಜಾಯಿಂಟ್ ಎಂ ಡಿ ಜ್ಯೋತಿ ಲ್ಯಾಬೊರೇಟರೀಸ್ ಮಿಸ್ಟರ್ ಉಲ್ಲಾಸ್ ಕಾಮತ್ ಜೊತೆ ಇದ್ದೇವೆ. ಸರ್, ನಾನು ತಮ್ಮ ಹತ್ರ ಒಂದು ಕೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಇವೆಂಟಲ್ಲಿ ನೀವು ಇವತ್ತು ಪಾರ್ಟಿಸಿಪೇಟ್ ಮಾಡಿದಿರಿ, ತಮಗೆ ಈ ಇವೆಂಟ್ಸ್ ಬಗ್ಗೆ ಏನು ಅನಿಸಿತ್ತು ಸರ್? ಈ ಇವೆಂಟು ಭಾಳ ಚೆನ್ನಾಗಿ ನಡೆಸಿದ್ದೀರಾ. ನಾವು ತುಂಬ ಎಕನಾಮಿ ಟೈಮ್ಸ್ ಅವಾರ್ಡ್ ಆಗಲಿ ಇಲ್ಲ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಅವಾರ್ಡ್ಸ್ ಎಲ್ಲ ನಾವು ಫಂಕ್ಷನ್ಗೆ ಹೋಗಿದಾಗ ಅದೇ ಟೈಪಲ್ಲಿ ಭಾಳ ಚೆನ್ನಾಗಿ ಮಂಗಳೂರಲ್ಲಿ ಈ ಒಂದು ಎಂಟರ್ಪ್ರಿನರ್ಸ್ಗೆ ರೆಕಗ್ನೈಸ್ ಮಾಡಿ ಅವ್ರು ಮಾಡಿರೋ ಒಂದು ಸರ್ವಿಸ್ನ ಒಂದು ರೆಕಗ್ನೈಸ್ ಮಾಡಿ ಪಬ್ಲಿಕ್ಕಾಗಿ ಕೊಟ್ಟಿರೋ ಒಂದು ಅವಾರ್ಡು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದು ಇದು ಫಸ್ಟ್ ಇಯರ್ ಮಾಡೋದ್ರಿಂದ ಇನ್ನು ಮುಂದಕ್ಕೆ ಇನ್ನೂ ಭಾಳ ಚೆನ್ನಾಗಿ ಮಾಡಬೇಕು ಅಂಥೇಳಿ ನಮ್ಮ ಕಡೆಯಿಂದ ಅಭಿನಂದನೆಗಳು. ನಮ್ಮ ಕಡೆಯಿಂದ ಯಾವುದೇ ಥರದ್ದು ಇಂಡಸ್ಟ್ರಿ ಸಪೋರ್ಟ್ ಬೇಕಾದರೆ ವಿ ಆರ್ ಆಲ್ವೇಸ್ ದೇರ್ ಟು ಹೆಲ್ಪ್ ಅಸ್ ಮತ್ತೆ. ಈ ಥರದ ಬಿಸ್ನೆಸ್ ಅವಾರ್ಡ್ಸಲ್ಲಿ ರಿಕಗ್ನಿಷನ್ ಆ್ಯಂಡ್ ಎಪ್ರಿಷಿಯೇಷನ್ ಸಮಾಜದಲ್ಲಿ ಯಾವ ಥರದ ಇಂಪ್ಯಾಕ್ಟನ್ನು ಮಾಡ್ತದೆ ಅಂತ ತಾವು ಒಂದು ಹೇಳ್ಬೋದಾ? ಸಾಮಾನ್ಯವಾಗಿ ಬಿಸ್ನೆಸ್ಮನ್ ಅವರಿಗೆ ರೆಕಗ್ನಿಷನ್ ಗೌರ್ಮೆಂಟಿಂದ ಬರೋದು ಭಾಳ ರೇರು. ಆದರೆ ಈ ಪ್ರೈವೇಟ್ ಈ ಥರದ ಎಂಟರ್ಪ್ರೈಸ್ ಅವಾರ್ಡ್ಸ್ ಎಲ್ಲ ಇಟ್ಟಿರೋದ್ರಿಂದ ಅದು ಸ್ಪೆಷಲಿ ಇದು ಒಂದು ಟಿ ವಿ ಮಾಧ್ಯಮದಿಂದ ಇಡೀ ಒಂದು ಡಿಸ್ಟ್ರಿಕ್ಕಿಗಾಗಲಿ ಇಲ್ಲ ಹಲವಾರು ಡಿಸ್ಟ್ರಿಕ್ಟಿಗೆ ಒಟ್ಟಿಗೆ ಎಲ್ಲರಿಗೂ ಹೋಗೋದ್ರಿಂದ ಈ ಬಿಸ್ನೆಸ್ಮನ್ ಅವರಿಗೆ ಒಂದು ರೆಕಗ್ನಿಷನ್ ಪಬ್ಲಿಕ್ಕಿಂದ ಕೊಟ್ಟಾಗುತ್ತೆ. ಆಗ ಅವರು ಜನಗಳಿಗೂ ಜಾಸ್ತಿ ಸರ್ವಿಸ್ ಕೊಡ್ತಾರೆ, ಇನ್ನೂ ಚೆನ್ನಾಗಿ ಕಸ್ಟಮರ್ಸ್ ಕೆಲಸ ಮಾಡ್ತಾರೆ. ಪ್ಲಸ್ ಅವರಿಗೆ ಈ ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ಹೋಗ್ಬೇಕಂಥೇಳಿ ಒಂದು ಎಕ್ಸ್ಟ್ರಾ ಹುರುಪು ಬಂದು ಒಂದು ಗ್ರೋತ್ಗೆ ಇದೊಂದು ಕಾರಣ ಆಗುತ್ತೆ. ಸರ್, ವಾಟ್ಸ್ ಯುವರ್ ಮೆಸೇಜ್ ಫಾರ್ ದ ಪ್ರೆಸೆಂಟ್ ಬಿಸ್ನೆಸ್ ಕಮ್ಯುನಿಟಿ ಆ್ಯಂಡ್ ದ ಫ್ಯೂಚರ್ ಬಿಸ್ನೆಸ್ ಕಮ್ಯುನಿಟಿ? My message to youngsters is that you should become job creators. You should not seek any employment. And going forward, technology will take away most of the jobs for the youngsters. So it is advisable to become an entrepreneur. There is Startup India, there is Stand Up India, there is a Make in India. All the programs, whichever our Honorable Prime Minister is initiating, is towards creating job and for the youngsters. So my recommendation to every youngster is become a businessman. It's easy to succeed in a business, and government is there with you, public are with you, and availability of money is plenty for the right kind of business. Become a businessman, create employment, be happy, make others also very happy. In one word, if you have to say to the present business community, what you would like to say? A message in one word. Success is not a destination, it's a journey. Keep on succeeding in your life and in business on a daily basis forever and ever and ever. Thank you very much. Adu naviga maatadiruvudu Sri Ullas Kamath, Joint MD and CFO Jyothi Laboratories. Thank you.
ಇದೇ ಈ ಹೊತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ. ನಮಸ್ಕಾರ. ಬದಲಾವಣೆಗೊಂದು ಹೊಸ ಭಾಷೆಯ ಬರೆದು ಕರಾವಳಿ ಮಲೆನಾಡಿನಲ್ಲಿ ಹೊಸತನದ ಬಾಗಿಲ ತೆರೆದು ದಿನವೂ ಹೊಸತನ ಕಿಲ್ಲಿದೆ ಆಹ್ವಾನ ಸ್ಪಂದನ ಇದು ಸ್ಪಂದನ ಸ್ಪಂದನ ನಮ್ಮ ಸ್ಪಂದನ ಸ್ಪಂದನ ನಿಮ್ಮೊಂದಿಗೆ ಪ್ರತಿ ಕ್ಷಣ. ಸ್ಪಂದನ ಬಿಸ್ನೆಸ್ ಅವಾರ್ಡ್ಸ್ ಬ್ರಾಟ್ ಯು ಬೈ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್, ಅದಾನಿ ಗ್ರೂಪ್ ಅಂಡ್ ದಿ ಗೇಟ್ವೇ ಹೋಟೆಲ್.